ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಎಸ್ ಪಿ ಅಪ್ಡೇಟ್ಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡ್ಬೋದು. ಇಲ್ಲಿ ಪೇಮೆಂಟ್ ಈಸ್ ಅಂಡರ್ ಪ್ರೋಸೆಸ್ ಅಂತ, ಇದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಈಸ್ ಅಂಡರ್ ಪ್ರೋಸೆಸ್ ಅಂತ ತೋರಿಸಿದೆ. ಇದ್ರ ಬಗ್ಗೆ ಕೇಳ್ತಾ ಇದ್ರು, ಇದ್ರ ಬಗ್ಗೆ ಯಾವುದೇ ರೀತಿ ವಿದ್ಯಾರ್ಥಿಗಳು ವರಿ ಮಾಡಬೇಡಿ. ನಿಮ್ಮದು ಅಮೌಂಟ್ ಎಲ್ಲ ಸ್ಯಾಂಕ್ಷನ್ ಆಗಿ ಇನ್ನು ಫೈನಲ್ ಸ್ಟೆಪ್ಪಲ್ಲಿದೆ, ಅದು ಕೂಡ ಪುಷ್ ಟು ಡಿಬಿಟಿ ಆಗಿದೆ. ಇನ್ನು ನಿಮ್ಮ ಖಾತೆಗೆ ಅಮೌಂಟ್ ಬಂದುಬಿಟ್ಟು ಬೀಳಬೇಕು ಅಂತ. ಒಂದು ಸತಿ ವೆರಿಫೈ ಮಾಡಿ ಬ್ಯಾಂಕ್ ಅಕೌಂಟಿಗೆ ಬಂದಿದೆಯಾ ಅಂತ. ಇನ್ ಕೇಸ್ ಲಾಂಗ್ ಟೈಮ್ ನಿಮಗೆ ಇದೇ ರೀತಿ ಪೇಮೆಂಟ್ ಅಂಡರ್ ಪ್ರೋಸೆಸ್ ಅಂತ, ಲಾಂಗ್ ಟೈಮು ಸುಮಾರು ಸಾಕಷ್ಟು ದಿನಗಳ ಕಾಲ ಇದೇ ರೀತಿ ಬರ್ತಾ ಇದೆ ಅಂದರೆ, ಮೋರ್ ದೆನ್ 1 ಮಂತ್ ಇದೇ ರೀತಿ ಶೋ ಮಾಡ್ತಿದೆ ಅಂದರೆ, ತಾಲೂಕು ಆಫೀಸ್ ಹೋಗಿ ಭೇಟಿ ನೀಡಿ ಯಾಕೆ ಇದೇ ರೀತಿ ಬರ್ತಿದೆ ಅಂತ. ಅದರ್ವೈಸ್ ಡಿಪಾರ್ಟ್ಮೆಂಟ್ ಅವರು ಹಾಕ್ತಾರೆ. ಇನ್ ಕೇಸ್ ಲಾಂಗ್ ಡಿಲೇ ಆದರೆ, ಇನ್ ಕೇಸ್ ನಿಮ್ಮದು ಹೋಗಿ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡೋದು ಸೂಕ್ತ ಅಂತ ನನ್ನ ಅನಿಸಿಕೆ. ಅದೇ ರೀತಿ ಡಿಸ್ಕವರ್ ಕೂಡ ಸ್ಯಾಂಕ್ಷನ್ ಆಗಿದೆ, ಅದು ಕೂಡ ಪೇಮೆಂಟ್ ಅಂಡರ್ ಪ್ರೋಗ್ರೆಸ್ ಅಂತಿದೆ. ನಿಮ್ಗೆ ಕೂಡ ಡಿಸ್ಕವರ್ ಬರುತ್ತೆ, ವೆಯ್ಟ್ ಮಾಡಿ, ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಅಪ್ಡೇಟನ್ನು ಕೂಡ ಮಾಡ್ತಾರೆ. ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ವಿದ್ಯಾರ್ಥಿಗಳೇ. ಇಲ್ಲಿ ನಾನು ಹೇಳಿದ್ದೆ ನಿಮಗೆ ಅಪ್ಲೈ ಫಾರ್ ಫ್ಯಾಮಿಲಿ ಐ ಡಿ ಅಂತ ಬರುತ್ತೆ, ಅವರು ಕೂಡ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮದು ಫ್ಯಾಮಿಲಿ ಐ ಡಿ ಜನರೇಟ್ ಮಾಡಬೇಕಾಗುತ್ತೆ. ನಿಮ್ಮದು ರೇಷನ್ ಕಾರ್ಡ್ ಎಂಟ್ರಿ ಮಾಡಿದ್ರೆ ನಿಮ್ಮ ಫ್ಯಾಮಿಲಿ ಐ ಡಿ ಅಥವಾ ಕುಟುಂಬ ಐ ಡಿ ಜನರೇಟ್ ಆಗುತ್ತೆ. ನಂತರ ಕೆಲವೊಂದು ವಿದ್ಯಾರ್ಥಿ ಕಮೆಂಟ್ ಮಾಡಿದರು ಜನರೇಟ್ ಆಗ್ತಿಲ್ಲ ಅಂತ. ನಿಮ್ಮದು ರೇಷನ್ ಕಾರ್ಡ್ ಎಂಟ್ರಿ ಮಾಡಿದ್ರೆ ಜನರೇಟ್ ಆಗಿಲ್ಲ ಅಂದರೆ, ಅನದರ್ ಆಪ್ಷನ್ ಇದೆ, ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಫ್ಯಾಮಿಲಿಯರ ಯಾವುದಾದ್ರು ಮೆಂಬರ್ದು ಕೂಡ ಆಧಾರ್ ನಂಬರ್ ಎಂಟ್ರಿ ಮಾಡಿದರೆ ಕೂಡ ನೀವು ನಿಮ್ಮ ಕುಟುಂಬ ಐ ಡಿ ಪ್ರೊವೈಡ್ ಮಾಡ್ಬೋದು, ಅಥವಾ ನಿಮ್ಮ ಫ್ರೂಟ್ಸ್ ಐ ಡಿ ಎಂಟ್ರಿ ಮಾಡಿ ಕೂಡ ನೀವು ಪಡ್ಕೋಬೋದು. ನಂತರ ಅದರ್ ಬೇರೆ ಬೇರೆ ಗೌರ್ಮೆಂಟ್ ವ್ಯಾಲಿಡ್ ಐ ಡಿ ಪ್ರೂಫ್ಗಳನ್ನು ಕೂಡ ಎಂಟ್ರಿ ಮಾಡಿ ನಿಮ್ಮ ಫ್ಯಾಮಿಲಿ ಐ ಡಿನ ಚೆಕ್ ಮಾಡ್ಬೋದು. ಒಂದ್ಸತಿ ಕ್ಲಿಕ್ ಮಾಡಿ ನೋಡಿ, ಕುಟುಂಬ ಐ ಡಿ ಜನರೇಟ್ ಆಗುತ್ತೆ. ಇನ್ ಕೇಸ್ ಕುಟುಂಬ ಐ ಡಿ ಜನರೇಟ್ ಆಗಲಿಲ್ಲ ಅಂದರೆ, ನೀವು ಹೊಸದಾಗಿ ನಿಮ್ಮ ಕುಟುಂಬ ಐ ಡಿಯನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದು ಲಾಂಗ್ ಸ್ಟೆಪ್ ಇರುತ್ತೆ, ವೆಬ್ಸೈಟಲ್ಲಿ ನಿಮಗೆ ತೋರಿಸುತ್ತೆ. ನಿಮಗೇನಾದ್ರು ಡೌಟ್ ಇದ್ದರೆ ಕುಟುಂಬ ಐ ಡಿ ತೋರಿಸ್ತಾಯಿಲ್ಲ ಹೊಸದಾಗಿ ಮಾಡಬೇಕು ಅನ್ನೋದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಅದ್ರ ಬಗ್ಗೆ ನಾನು ಕೂಡ ಮಾಹಿತಿಯನ್ನು ಕೂಡ ತಿಳಿಸಿಕೊಡುತ್ತೇನೆ. ನಂತರ 3 ಅಪ್ಡೇಟ್ ಅಂದ್ಬಿಟ್ಟು ವಿದ್ಯಾರ್ಥಿಗಳು, ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ದೀರಾ, ನಮ್ಮದು ಚೇಂಜ್ ಪೇಮೆಂಟ್ ಮೋಡ್ ಅಂತ ಬರ್ತಾ ಇದೆ. ನಂತರ ಆಧಾರ್ ಕಾರ್ಡ್ ಬ್ಯಾಂಕಿಗೆ ಲಿಂಕ್ ಆಗಿದ್ರು ಕೂಡ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ, ಚೇಂಜ್ ಪೇಮೆಂಟ್ ಮೋಡ್ ಆಗಿರ್ಬೋದು, ಅಥವಾ ಇದೇ ರೀತಿ ಬ್ಯಾಂಕಿಂಗ್ ಪ್ರಾಬ್ಲಮ್, ಯಾವ ವಿದ್ಯಾರ್ಥಿಗಳು ಇದೇ ರೀತಿ ಅಮೌಂಟ್ ಬರೋದಕ್ಕೆ ನಮ್ಮ ಬ್ಯಾಂಕ್ ಪ್ರಾಬ್ಲಮ್ ಆಗ್ತಿದೆ, ಆ ವಿದ್ಯಾರ್ಥಿಗಳಿಗೆ ಒಂದು ಬೆಸ್ಟ್ ಸೊಲ್ಯೂಷನನ್ನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಚೇಂಜ್ ಪೇಮೆಂಟ್ ಮಾಡೋ ಅಂತ ಆಗಿರ್ಬೋದು, ಅಥವಾ ಆಧಾರ್ ಸೀಡಿಂಗ್ ಅಂದರೂ ಕೂಡ ಸೀಡಿಂಗ್ ಆಗಿಲ್ಲ ಅಂತ ಬರೋದು, ಕರೆಕ್ಟಾಗಿ ಪೇಮೆಂಟ್ ಆಗೋದಿಲ್ಲ, ಯಾವುದೇ ರೀತಿ ಬ್ಯಾಂಕಿಂಗ್ ಪ್ರಾಬ್ಲಮನ್ನು ನೀವು ಅನುಭವಿಸ್ತಿದ್ರೆ, ಇದೇ ರೀತಿ ಡಿಪಾರ್ಟ್ಮೆಂಟವರು ಕೂಡ ಹೇಳಿದ್ದಾರೆ, ನೀವು ಒಂದು IPPB ಅಕೌಂಟನ್ನು ಮಾಡಿಸ್ಬೇಕಾಗುತ್ತೆ, ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಥವಾ IPPB ಅಥವಾ ಪೋಸ್ಟ್ ಅಕೌಂಟನ್ನು ಮಾಡಬೇಕಾಗುತ್ತೆ. ಈ ಪೋಸ್ಟ್ ಅಕೌಂಟನ್ನು ನೀವು ಉಚಿತವಾಗಿ ಮಾಡಿಸ್ಬೋದು, ಹತ್ತಿರದ ಪೋಸ್ಟ್ ಆಫೀಸಿಗೆ ಹೋಗಿ ಕೂಡ ಅಲ್ಲೂ ಮಾಡಿಸ್ಕೋಬೋದು. ನಂತರ ಆನ್ಲೈನ್ ಮೂಲಕ ಕೂಡ ನೀವು ಮಾಡ್ಕೋಬೋದು, ಅದು ಕೂಡ ಚಾಯ್ಸ್ ಇರುತ್ತೆ, ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ. ನಿಮಗೆ ಪಕ್ಕಾ ಸ್ಕಾಲರ್ಶಿಪ್ ಬರಬೇಕು, ಯಾವ ರೀತಿ ಚೇಂಜ್ ಪೇಮೆಂಟ್ ಮಾಡಾಗಿರ್ಬೋದು, ಅಥವಾ ಬ್ಯಾಂಕಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರು ಕೂಡ ಲಿಂಕ್ ಆಗಿಲ್ಲ ಅಂತ ತೋರಿಸುತ್ತೆ. ಇದೇ ರೀತಿ ಸಾಕಷ್ಟು ಬ್ಯಾಂಕಿಂಗ್ ಪ್ರಾಬ್ಲಮನ್ನು ಅನುಭವಿಸ್ತಿದ್ದೀರಾ ಸ್ಕಾಲರ್ಶಿಪ್ನ ಪಡೆಯೋಕ್ಕೆ, ಅಂಥ ವಿದ್ಯಾರ್ಥಿಗಳಿಗೆ ಬೇಗ ಸ್ಕಾಲರ್ಶಿಪ್ ಬರಲಿ. ಏನು ಆಗಬಾರ್ದು ಅಂದರೆ, ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ಪೋಸ್ಟ್ ಆಫೀಸ್ ಬ್ಯಾಂಕ್ IPPB ಬ್ಯಾಂಕ್ ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕನ್ನು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಕೌಂಟನ್ನು ಕ್ರಿಯೇಟ್ ಮಾಡಿ DBTಗೆ ಕೊಡಬೇಕಾಗುತ್ತೆ, ಲಿಂಕ್ ಮಾಡಬೇಕಾಗುತ್ತೆ. ಬರೀ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಕಾರಣ ಅಲ್ಲ, ಅಲ್ಲಿ ನೀವು ಶೋ ತೋರಿಸುತ್ತೆ DBT ಲಿಂಕ್ ಮಾಡಬೇಕು ಅಂತ. ನೀವು ಅವ್ರಿಗೆ ಹೇಳಿ DBT ಲಿಂಕ್ ಮಾಡಿಸಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಮುಂದಿನ ಸ್ಕಾಲರ್ಶಿಪ್ ಬಂದುಬಿಟ್ಟು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇದು ಬೆಸ್ಟ್ ಅಪ್ಡೇಟ್ಸ್ ಆಗಿರುತ್ತೆ. ಆದಷ್ಟು ಬೇಗ ಸ್ಕಾಲರ್ಶಿಪ್ನ ತೊಂದರೆ ಅನುಭವಿಸ್ತಿರೋರು IPPB ಅಕೌಂಟನ್ನು ಕ್ರಿಯೇಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.